ಬಿಜೆಪಿಯಿಂದ ಬೇಸರಗೊಂಡು ಕಾಂಗ್ರೆಸ್ ಸೇರ್ಪಡೆಯಾಗಿರುವಂತಹ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯ ತಮ್ಮ ನಿವಾಸಕ್ಕೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಬೆಳಗ್ಗೆಯಷ್ಟೇ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಅನ್ನು ಸೇರ್ಪಡೆಯಾಗಿದ್ದಾರೆ ಜಗದೀಶ್ ಶೆಟ್ಟರ್. ಇವತ್ತು ಹುಬ್ಬಳ್ಳಿಯ ತಮ್ಮ ನಿವಾಸಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಬರ್ತದ ಹಾಗೆ ಅವರ ಪತ್ನಿ ಅವರನ್ನ ತಬ್ಬಿಕೊಂಡು ಭಾವುಕರಾಗಿ ಅತ್ತಿದ್ದಾರೆ. ಅವರ ಅಳುವನ್ನ ಕಂಡಂತಹ ಜಗದೀಶ್ ಶೆಟ್ಟರ್ ಅವರು ಕೂಡ ಕಣ್ಣೀರಾಕಿದ್ದಾರೆ. ನಂತರದಲ್ಲಿ ಬೆಂಬಲಿಗರು ಇಬ್ಬರಿಗೂ ಕೂಡ ಸಮಾಧಾನ ಧೈರ್ಯವನ್ನು ತುಂಬಿದ್ದಾರೆ. ಬಿಜೆಪಿಯಿಂದ ಟಿಕೆಟ್ ನಿರೀಕ್ಷೆ ಮಾಡಿದ್ರು ಹುಬ್ಬಳ್ಳಿ ಸೆಂಟ್ರಲ್ನಿಂದ. ನಂತರದಲ್ಲಿ ಟಿಕೆಟ್ ಸಿಗಲಿಲ್ಲ, ಗೌರವಯುತವಾಗಿ ನನ್ನನ್ನು ನಡೆಸಿಕೊಳ್ಳಿಲ್ಲ ಅಂತ ಅಸಮಾಧಾನಗೊಂಡು ನಂತರದಲ್ಲಿ ಪಕ್ಷ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಇವತ್ತು ಬೆಳಗ್ಗೆ. ಅನಂತರದಲ್ಲಿ ಹುಬ್ಬಳ್ಳಿಯ ತಮ್ಮ ನಿವಾಸಕ್ಕೆ ಶೆಟ್ಟರ್ ಅವರು ತೆರಳಿದ್ರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಅವರನ್ನ ಖುಷಿಯಿಂದ ಬರಮಾಡಿಕೊಂಡ್ರು. ಆದರೆ ಶೆಟ್ಟರ್ ಅವರ ಪತ್ನಿ ಅವರನ್ನ ನೋಡ್ತಿದ್ದ ಹಾಗೆ ಭಾವುಕರಾದರು. ನಂತರ ಸಮಾಧಾನ ಹೇಳ್ತಾ ಶೆಟ್ಟರ್ ಅವರು ಕೂಡ ಕಣ್ಣೀರಿಟ್ಟಿದ್ದಾರೆ.